ನನ್ನ ಮಗಳು, ನನ್ನ ಪುಟ್ಟ ದೇವತೆ ಅವಳು. ಈಗ ಒಂದು 15 ದಿವಸ ಮುಂಚೆ ಹೇಳಿದ್ಲು, ಮಮ್ಮ ನೀನು ಇನ್ನು 2 ವರ್ಷ ಕಷ್ಟಪಡು ಸಾಕು, ನಾನು ಬಿಬಿ ಅನ್ನ ನನ್ನ ಕೆಲ್ಸಕ್ಕೆ ಹೋಗ್ತೀನಿ, ನೀನು ಆರಾಮಾಗೆ ಬರ್ಕೊಂಡು ಕೂತ್ಕೋ ಸಾಕು, ಇನ್ನೆಲ್ಲ ಹೋಗ್ಬೇಡ ಅಂತ ಆಧಾರವಾಗಿದ್ದಂಥ ನನ್ನ ಮಗಳು ನಾನು ಇವತ್ತು ಕಳ್ಕೊಂಡು ಕೂತಿದ್ದೀನಿ. ಇವತ್ತು ನನ್ನ ಮಗಳು ಹತ್ಯೆ ಮಾಡಿದ್ದಾರೆ. ಅಂಥ ಕೊಲೆಗೆಡಕನ್ನ, ಅಂಥ ಕುಟುಂಬದವನ್ನ ನಾನು ಇವತ್ತು ಬಹಿರಂಗವಾಗಿ ಅವ್ರ ಹೆಸರು ಹೇಳೋಂಗಿಲ್ಲ ಅಂತ ಕಾನೂನು ತಡೆಯುತ್ತೆ. ಇವತ್ತಿಗೂ ನ್ಯಾಯ ಬೇಕು ಅಂತ ಒದ್ದಾಗ್ತಾ ಇದ್ದೀನಿ. ಕಾನೂನಿನ ಲೂಪ್ ಹೋಲ್ಸಿಂದ ಇವತ್ತು ಒಬ್ಬ ಕೊಲೆಗಾರನನ್ನ ನಾವು ಕೊಲೆಗಾರ ಅಂತ ಕರಿಬಾರ್ದು ಅಂತ ಕಾನೂನು ಹೇಳುತ್ತೆ. ಕೃತ್ಯ ಮಾಡಿದ್ದಾನೆ, ಸಾಕ್ಷ್ಯ ನಾಶ ಮಾಡಿದ್ದಾನೆ, ಬರ್ಬೇಕಾದ್ರೆ ಪ್ರೀ ಪ್ಲ್ಯಾನಡ್ ಮಾಡ್ಕೊಂಡು ಬಂದಿದ್ದಾನೆ, ಆದ್ರೆ ನಾವು ಬಹಿರಂಗವಾಗಿ ಇವನೇ ಕೊಲೆಗಾರ ಅಂತ ಹೇಳೋಷ್ಟು ಶಕ್ತಿ ನನಗಿಲ್ಲ ಇವತ್ತು ಅಂತ ಕಾನೂನು ವ್ಯವಸ್ಥೆಯಲ್ಲಿ ನಾನು ಬದುಕ್ತಾ ಇದ್ದೀನಿ. ಅಂತ ಕಾನೂನು ನನಗೆ ಬೇಕಾದೋ ಪ್ರಶ್ನೆ ನನಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಅಂತ ಕಾನೂನ ತಿದ್ದುಪಡಿ ಮಾಡಬೇಕು, ಇವನಿಗೆ ಶಿಕ್ಷೆ ಕೊಡೋದ್ರ ಮೂಲಕನೇ ತಿದ್ದುಪಡಿ ಆಗಬೇಕು ಅಂತ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಎಷ್ಟು ಕ್ರಿಯೇಟಿವಿಟಿ ಅಂದರೆ ಅದು ನನಗೆ ಮಾತ್ರ ಗೊತ್ತು, ಅಥವಾ ನನ್ನ ಆಪ್ತ ವಲಯಕ್ಕೆ ಮಾತ್ರ ಗೊತ್ತು. ನನ್ನ ಮನೆ ಫ್ರೆಂಡ್ಸ್ಗಳು ಬರ್ತಿದ್ರು, ಎಲ್ಲ ಬಂದರು, ಅದ್ಭುತವಾಗಿ ಮಕ್ಕಳನ್ನ ಸಾಕಿದ್ಯಾ, ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಅದ್ಭುತವಾಗಿ ಸಾಕಿದ್ಯಾ, ಎಲ್ಲ ಥರದ ನಾಲೆಡ್ಜ್ ಇತ್ತು. ಅವಳು ವುಮೆನ್ಸ್ ಡೇಗೆ, ಪ್ರತಿ ವುಮೆನ್ಸ್ ಡೇಗೆ ಒಂದು ಸ್ಟೇಟ್ಮೆಂಟ್ನ ಮಾಡಿ ಇಡೀ ಕಾಲೇಜಿಗೆ ಕಳಿಸ್ತಾ ಇದ್ಲು. ಧೈರ್ಯದಿಂದ ಬೆಳೆಸಿ, ಧೈರ್ಯದಿಂದ ಬೆಳೆಸಿ ಅಂತ ನಾನೇ ಎಷ್ಟೋ ಭಾಷಣಗಳು ಹೇಳಿದೆ. ಇವತ್ತು ನನ್ನ ಮಗಳು ನಾನು ಧೈರ್ಯದಿಂದ ಬೆಳೆಸಿದ್ದೀನಿ, ಇವತ್ತು ನನ್ನ ಮಗಳು ಹತ್ಯೆ ಮಾಡಿದ್ದಾರೆ. ಅಂಥ ಕೊಲೆಗೆಡಕನ್ನ, ಅಂಥ ಕುಟುಂಬದವನ್ನ ನಾನು ಇವತ್ತು ಬಹಿರಂಗವಾಗಿ ಅವ್ರ ಹೆಸರು ಹೇಳೋಂಗಿಲ್ಲ ಅಂತ ಕಾನೂನು ತಡೆಯುತ್ತೆ. ಒಬ್ಬ ಕಳ್ಳನ ಕಳ್ಳ ಅಂತೀವಿ, ಒಬ್ಬ ಕೊಲೆಗಾರನ ಕೊಲೆಗಾರನೇ ಅನ್ಬೇಕು ಅನ್ನೋದು ನಾನು ತುಂಬ JJB ನಾವು ಒಂದಷ್ಟು ಆದಿವಾಸಿ ಕುಟುಂಬಗಳಲ್ಲಿ, ತುಂಬ ತಳ ಸಮುದಾಯದಲ್ಲಿ ಬದುಕ್ತಿರುವಂಥ ಹಳ್ಳಿ ಕುಟುಂಬಗಳಲ್ಲಿ ಆ ಮಕ್ಕಳ ರಕ್ಷಣೆಗೋಸ್ಕರ ನಾವು ಒಂದಷ್ಟು ಕಾನೂನುಗಳನ್ನ ತಿದ್ದುಪಡಿ ಮಾಡಿದ್ವಿ. ಆದರೆ ಅದನ್ನೇ ಇಟ್ಟುಕೊಂಡು ಇವತ್ತು ಇಂಥ ಮಕ್ಕಳ ಸ್ಥಿತಿಗಳಲ್ಲಿ ಅಥವಾ ಅವ್ರ ಮನೋ ಏನು ಮನಸ್ಸಿನಲ್ಲಿ ಆಗೋವಂಥ ಬದಲಾವಣೆಗಳಿದೆಯಲ್ಲ ಅದನ್ನು ನಾವು ನೋಡಬೇಕು. ಇವತ್ತು ಆ ಕ್ರೈಮ್ ಮಾಡೋದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವನು ಬಾಲಕ ಅಲ್ಲ. ಇವತ್ತು ಟೆಕ್ನಾಲಜಿ ಏನಿವತ್ತು ಆಧುನೀಕರಣ ದೇಶ ಬೆಳೀತಿದೆ ಅಂತ ಮಾತಾಡ್ತೀವಲ್ಲ, ಎಲ್ಲವೂ ಸಿಗುತ್ತೆ. ಏನು ನಾನು ಇಂಥದ್ದು ಏನು ಮಾಡಬೇಕು ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ಎಲ್ಲವೂ ಸಿಗುತ್ತೆ. ಆದರೆ ಅವನ ಹತ್ರ ಮೊಬೈಲ್ ಇರಲಿಲ್ಲ, ಹಾಗಾಗಿ ಆ ಮನಸ್ಥಿತಿ ಅವನು ಎಲ್ಲಿ ಕಂಡುಕೊಂಡ ಅನ್ನೋದು ಪೊಲೀಸ್ ತನಿಖೆಯಿಂದನೇ ಬರಬೇಕು. ನಿಜವಾಗ್ಲೂ ಆ 2000 ರೂಪಾಯಿನ ಕತೆ ಹೇಳ್ತಿದ್ದಾನೆ, ಅದನ್ನು ಕೂಡ ಪೊಲೀಸರು ನಿಜವಾಗ್ಲೂ ತನಿಖೆ ಮಾಡಿ ಹೊರಗಡೆ ತರಲೇಬೇಕು. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ನೀನು ಕಳ್ಳತನ ಮಾಡಿದ್ಯಪ್ಪ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಯಾರಾದರೂ ಕೊಲೆ ಮಾಡೋಕ್ಕೆ ಸಾಧ್ಯನಾ? ಯಾರಾದರೂ ನಂಬ್ತೀರಾ? ಕಳ್ಳತನ ಅನ್ನೋದು ಅವನು ಮೊದಲಿಂದನೂ ಬಂದಿದೆ, ಅದು ಇತ್ತೀಚೆಗೆ ಬರ್ತಿದೆ ಅದು ಹೊರಗಡೆ. ಅವರಪ್ಪ ಬಾರೋನರ್ ನೋಡಿ, ಅವ್ರ ಅಪ್ಪನ ಹೆಸರನ್ನು ಹೇಳೋಕ್ಕಾಗಲ್ಲ ನಾವು ಇವತ್ತಿನ ಸೃಷ್ಟಿನಲ್ಲಿ. ಬಾರ್ ಓನರ್ಗಳು ಅವ್ರ ಬ್ಯಾಕ್ಗ್ರೌಂಡ್ಗಳು ಏನಿರುತ್ತೆ, ಅಥವಾ ಆ ವಾತಾವರಣದಲ್ಲಿ ಬೆಳೆದಿರೋ ಮಕ್ಕಳುಗಳ ಕತೆ ಏನು, ಅಥವಾ ಅವ್ರ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ, ಅಥವಾ ಅವ್ರಿಗೆ ಅವ್ನ ಹಿಂದೆ ಇದ್ದಾನಾ, ಅವ್ನ ಜೊತೆಗೆ ಇನ್ನೂ ಯಾರೋ ಇದ್ದಾರೆ ಅನ್ನೋಂಥದ್ದು ಅನುಮಾನ ಅಂತೂ ನನಗೀಗಲೂ ಇದೆ. ಯಾಕಂದರೆ ನಾನು ಸಾಕ್ಷಿಗಳನ್ನೆಲ್ಲ ನಾನು ನೋಡಿದಾಗ, ಪೊಲೀಸರು ಮುಂದೆ ಕೂತ್ಕೊಂಡು ನಾವು ನೋಡಿದಾಗ, ಅಲ್ಲಿ ಅವನಿಗೆ ಸಹಾಯ ಮಾಡಿರೋರು ಇದ್ದಾರೆ, ಅವನೊಬ್ಬನ ಕೈಲೂ ಸಾಧ್ಯ ಇಲ್ಲ. ಅಥವಾ ನೀನು ಮೈನರು ಈ ಥರ ಏನೇನೋ ಹೇಳ್ಕೊಟ್ಟಿರ್ಬೋದು, ಅದು ತನಿಖೆಯಲ್ಲೇ ಬರಬೇಕು. ನಾನು ಈಗ ನ್ಯಾಯ ಕೇಳೋಕ್ಕೆ ನ್ಯಾಯದ ಕಾನೂನು ಚೌಕಟ್ಟಲ್ಲಿದ್ದೀನಿ. ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕಾನೂನು ನನಗೆ ಅವಕಾಶ ಕೊಡಬೇಕು, ಯಾವುದೇ ಕಾರಣಕ್ಕೂ ಅವನಿಗೆ ತಪ್ಪಿಸ್ಕೊಳ್ಳೋಕ್ಕೆ ಬಿಡಬಾರ್ದು. ಕಾನೂನಿನ ಚೌಕಟ್ಟಲ್ಲಿ ಕಾನೂನು ಬದುಕಿದೆ, ಕಾನೂನು ಇದೆ ಅಂದರೆ ಅದನ್ನು ಅದು ಸಾಬೀತು ಮಾಡಲಿ. ಇನ್ನು ನನ್ನ ಮಗಳು, ನನ್ನ ಪುಟ್ಟ ದೇವತೆ ಅವಳು. ನಾವು
ಈ ಸೌಜನ್ಯ ಪ್ರಕರಣ ಬೇರೆ ಬೇರೆ ಹೆಣ್ಮಕ್ಳದ್ದು ಹಿಂಗೆಲ್ಲ ಆಗುತ್ತೆ ಅಂತ ನಾವು ನೋಡ್ತಾ ಇದ್ವಿ. ನನ್ನ ಮಗಳು ಮಾತಾಡ್ತಾ ಇದ್ವಿ, ಅವಳೇ ಹೇಳ್ತಿದ್ಲು, ಮಮ್ಮ ಬೇರೆ ದೇಶಗಳಲ್ಲಿ ಆಗೋಷ್ಟು ಶಿಕ್ಷೆಗಳು ನಮ್ಮಲ್ಲೇ ಆಗ್ತಾ ಇಲ್ಲ, ಅದೇ ಒಂದು ಲೂಪ್ ಹೋಲ್. 13 ವರ್ಷ ಸೌಜನ್ಯ ಕೇಸ್ ಹಿಂಗಾಗಿದೆ ಬೇರೋದು ಇದೆಲ್ಲ ಅವಳು ಓದ್ತಿದ್ಲು, ನ್ಯೂಸ್ ಪೇಪರ್ ಓದ್ತಾ ಇದ್ಲು, ನನ್ನ ಹತ್ರ ಚರ್ಚೆ ಮಾಡ್ತಾ ಇದ್ಲು. ನಾವು ಎವ್ರಿ ಡೇ ಏನು ಹೆಣ್ಮಕ್ಳ ಮೇಲೆ ಏನಾಗ್ತಿದೆ, ನಾನು ಹೆಚ್ಚು ಕೆಲಸ ಮಾಡೋದು ಕಟ್ಟಡ ಕಾರ್ಮಿಕರು ಮಕ್ಕಳ ಜೊತೆ ಮತ್ತು ಪೌರ ಕಾರ್ಮಿಕರು ಮಕ್ಕಳ ಜೊತೆಗೆ. ಅಲ್ಲಿನ ಹೆಣ್ಮಕ್ಳದ್ದು ಏನಾದರೂ ನಾನು ಕೇಸ್ ಸ್ಟಡಿ ಹಂಚ್ಕೊಂಡಾಗ ಹಾಕೆ ನನಗೆ ಹೇಳ್ತಾ ಇದ್ಲು, ಇಲ್ಲ ನಮ್ಮಲ್ಲಿ ಕಾನೂನು ಇದೆ ಅಂತ ನೀವು ಹೇಳ್ತೀಯಲ್ಲ, ಕಾನೂನು ಸಡಿಲ ಇದೆ, ಕಾನೂನು ಸರಿ ಮಾಡಿಸಿ ಅನ್ನೋದು ಕೂಡ ಅವಳದು ಕೂಡ ನಿಟ್ಟಾಗಿತ್ತು. ಅವಳು ಎಷ್ಟು ಧೈರ್ಯವಂತೆ ಅಂದರೆ, ನನಗೆ ಈ ಗುಲ್ಬರ್ಗ ಅಲ್ಲಿಂದ ನನಗೆ ಜೋಳದ ರೊಟ್ಟಿ ಅಂದರೆ ಬಹಳ ಇಷ್ಟ. ನಾವು ಯಾರಾದರೂ ತೊಗೊಬಂದು ಕೊಟ್ಟವರು ತುಂಬ ಜಾಸ್ತಿ ಇದೆ ಅಂದರೆ, ನಮ್ಮನೆ ಅಕ್ಕ ಸುತ್ತಮುತ್ತ ಯಾರು ಕಟ್ಟಡ ಕಾರ್ಮಿಕರು ಇದ್ದಾರೆ ಅವನ್ನ ನಮ್ಮನೆಗೆ ಕರ್ಕೊಂಡು ಬಂದು ಇಡೀ ಜೋಳದ ರೊಟ್ಟಿ ಚಟ್ನಿ ಎಲ್ಲ ಕೊಟ್ಟು ಕಳಿಸೋಳು. ನಾವು ಇಷ್ಟು ಯೂಸ್ ಮಾಡಲ್ವಲ್ಲ, ನಾವ್ಯಾಕೆ ತಿನ್ನೋಣ, ನಮ್ಮ ಪಪ್ಪ ಹೆಂಗೆ ಬೆಂಗಳೂರಿಗೆ ಬಂದಿರೋರು ಕಷ್ಟ ಇದೆ ಅಂತ ಹೇಳುವಂಥ ಮನಸ್ಥಿತಿ ಇರೋವಂಥವಳು ನನ್ನ ಮಗಳು. ಪ್ರತಿಯೊಂದು ಅವಳು ಇಂಗ್ಲೀಷಲ್ಲಿ ರೈಟರ್ ಆ್ಯಕ್ಚುಲಿ, ಅವಳು ಕತೆ ಬರೀತಾಳೆ, ಸ್ಟೋರಿ ಬರೀತಿದ್ಲು, ಅವಳ ಅಭಿಪ್ರಾಯಗಳನ್ನ ಬರೀತಿದ್ಲು, ಅವೆಲ್ಲವೂ ಇದೆ ನನ್ನ ಹತ್ರ. ಮತ್ತು ಅವಳು ತುಂಬ ಕಲೆಗಾತಿ, ನನ್ನ ಮನೇಲಿರುವಂಥ ಪ್ರತಿಯೊಂದು ಪೇಂಟಿಂಗ್ ಆಗ್ಬೋದು, ಮಂಡಲ ಆರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಅವಳು. ಕಾಲೇಜಲ್ಲಿ ಕುಕ್ಕಿಂಗ ಫೈಯರ್ ವಿಥೌಟ್ ಫೈಯರ್ ಕಾಂಪಿಟೇಷನ್ ಪ್ರತಿಯೊಂದಕ್ಕೂ ಭಾಗವಹಿಸ್ತಿದ್ಲು. ಇವನ್ನ IIMBನಲ್ಲಿ ಪ್ರೆಸೆಂಟೇಷನಲ್ಲಿ ಅಥವಾ BMS ಕಾಲೇಜ್, ಅವಳು BBA ಓದ್ತಿರೋದ್ರಿಂದ ಪ್ರತಿಯೊಂದು ಪ್ರೆಸೆಂಟೇಷನಲ್ಲೂ ಅವಳು ಕಾನ್ಫಿಡೆನ್ಸ್ ನೋಡಿ ಅವಳಿಗೆ ಮೊದಲನೇ ಬಹುಮಾನನೇ ಬಂದಿದೆ. ಅಷ್ಟು ಆ್ಯಕ್ಟಿವ್ ಆಗಿರೋಂಥ ಹುಡುಗಿನ ಇವತ್ತು ನಾನು ಕಳ್ಕೊಂಡು ಕೂತಿದ್ದೀನಿ. ಈಗ ಒಂದು 15 ದಿವಸ ಮುಂಚೆ ಹೇಳಿದ್ಲು, ಮಮ್ಮ ನೀನು ಇನ್ನು 2 ವರ್ಷ ಕಷ್ಟಪಡು ಸಾಕು, ನಾನು BBA ಆದ್ಮೇಲೆ ನನ್ನ ಕೆಲ್ಸಕ್ಕೆ ಹೋಗ್ತೀನಿ, ನೀನು ಆರಾಮಾಗೆ ಬರ್ಕೊಂಡು ಕೂತ್ಕೋ ಸಾಕು, ಇನ್ನೆಲ್ಲೂ ಹೋಗ್ಬೇಡ ಅಂತ ಆಧಾರವಾಗಿದ್ದಂಥ ನನ್ನ ಮಗಳು ನಾನು ಇವತ್ತು ಕಳ್ಕೊಂಡು ಕೂತಿದ್ದೀನಿ. ಅಂದರೆ ಒಂದು ನನ್ನ ಮಗಳು ಸಾವು, ಇನ್ನೊಂದು ಕೊಲೆಗಾರನಿಗೆ ಇನ್ನೂ ಶಿಕ್ಷೆ ಕೊಡಕ್ಕೆ ನಾನು ಇನ್ನೂ ಒತ್ತಾಡ್ತಾ ಇದ್ದೀನಿ. ಹೆಂಗೆ ಈ ಕಡೆ JJP ತುಂಬ ಪ್ರಕರಣಗಳು ಈ ಥರದ್ದೆಲ್ಲ ಇರುತ್ತೆ. ಬಟ್ಟು ಅವನು ಮಾನಸಿಕ ಇದೆಯಲ್ಲ, ಪ್ರತಿಯೊಬ್ಬರು ಹೇಳ್ತಾರೆ ಅವನು ನಂಬರ್ ಅಷ್ಟೇ, ಆದರೆ ಅವ್ನು ಮಾಡಿರೋ ಕೃತ್ಯಗಳಿದೆಯಲ್ಲ, ಒಂದು ಕೊಲೆಯನ್ನು ಆತ್ಮಹತ್ಯೆ ಅಂತ ಬಿಂಬಿಸೋ ಆ ಹುಡುಗನ ತಲೆನಲ್ಲಿದೆಯಲ್ಲ ಅದು ಅವನ ಅಡಲ್ಟ್ಸ್. ಆಗಲೇ ಬೃಂದ ಅಡುಗೆ ಹೇಳ್ತಿದ್ರು, ದೊಡ್ಡವ್ರು ಮಾಡೋ ಕೆಲಸ ಮಾಡಿದ್ದಾನೆ ಅಂದರೆ ನಾವು ಒಪ್ಕೊಳ್ಳೇಬೇಕಲ್ವಾ, ಬರೀ ನಂಬರ್ ಅನ್ನೊಂದು ಕಾರಣಕ್ಕೆ ಹೆಂಗೆ ಬಿಟ್ಕೊಡೋಕೆ ಸಾಧ್ಯ. ಮತ್ತೀಗ ಯಾವುದೇ ನಾವು ಗಾಡಿ ಆ್ಯಕ್ಸಿಡೆಂಟ್ಗಳು ನೋಡಿದಾಗ ಮಕ್ಕಳು ಏನಾದರೂ ಮಾಡಿದ್ರೆ ಅವ್ರ ಅಪ್ಪ ಅಮ್ಮನ ಅರೆಸ್ಟ್ ಮಾಡ್ತಾರೆ, ಆದರೆ ಇವನು ಮಾಡಿರೋದು ಕೊಲೆ, ಆದರೆ ನಾವು 10 ದಿವಸಕ್ಕೆ ಬೇಲ್ ಕೊಟ್ಟು ಕಳಿಸಿದ್ದಾರೆ, ಇದೇ ಕಾನೂನು. ನಾನು ನಿಜ ಹೇಳ್ತೀನಿ, ನಮ್ಮಂಥವ್ರು ಇರ್ ಆಗಲ್ಲ, ನಾನು ಒಬ್ಳು ಆಕ್ಟಿವಿಸ್ಟ್ ಆಗಿದ್ರು ಕೂಡ ಈಗ ನಾನು ಒಬ್ಳು ತಾಯಿ ಆಗಿದೆಯಲ್ಲ, ಆಗೋ ನೋವು ಇದೆಯಲ್ಲ, ಅದನ್ನು ಯಾರು ಸಮಾಧಾನ ಮಾಡೋಕ್ಕಾಗಲ್ಲ, ಅದು ಯಾರು ನನ್ನ ಜೊತೆ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ. ನಾನು 2 ಥರದ್ದು ನಾನು ಯೋಚನೆ ಮಾಡಿದೆ, ಒಬ್ಬ ತಾಯಿಯಾಗಿನೂ ಯೋಚನೆ ಮಾಡಬೇಕು, ಒಬ್ಬ ಹೋರಾಟಗಾರ್ತಿಯಾಗಿನೂ ಯೋಚನೆ ಮಾಡಬೇಕು ಅಂತ ಬಂದಾಗ ಗೊಂದಲ ಎಲ್ಲ ಆಗೋದು ಕಾನೂನು ಚೌಕಟ್ಟಲ್ಲೇ. ನನಗೆ ಗೆಳೆಯರಿದ್ದೀರಾ, ಸಂಗಾತಿಗಳಿದ್ದಾರೆ, ಹಿತೇಶಿಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲರೂ ನನ್ನ ಬೆಂಬಲಕ್ಕೆ ನಿಂತಿರ, ಆದರೆ ನಾವು ಎಲ್ಲೇ ತಿದ್ದುಪಡಿ ಮಾಡಿದ್ರು ಅದು ಕಾನೂನಿನ ಚೌಕಟ್ಟಲ್ಲೇ ಅವನಿಗೆ ಶಿಕ್ಷೆ ಕೊಡಿಸೋಕೆ ಸಾಧ್ಯ. ಹಾಗಾಗಿ ನಾವು ಕಾನೂನನ್ನು ಇವನ ಮೂಲಕನೇ ಶಿಕ್ಷೆ ಕೊಡೋದ್ರ ಮೂಲಕನೇ ನಾವು ತಿದ್ದುಪಡಿ ಮಾಡಬೇಕು ಅನ್ನೋದು ನನ್ನ ಒಂದು. ಇದ್ರಿ ಅಕಸ್ಮಾತ್ ಈಗ 10 ದಿವಸಕ್ಕೆ ಬೇಲ್ ಕೊಟ್ಟು ಬಂದಿದ್ದಾನೆ, ನನಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ನನಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಕಳ್ತನದ ಬುದ್ಧಿ ಅದು ಮೊದಲಿಂದನೇ ಇತ್ತು, ಅದು ರೂಢಿಯಿಂದ ಇವತ್ತು ನನ್ನ ಮಗಳು ನಾನು ಕಳ್ಕೊಂಡಿದ್ದೀನಿ ಅವನ ಕಾರಣಕ್ಕೆ. ಆದರೆ ನನಗೆ ಬೇಕಾಗಿರೋದಿಲ್ಲಿ ಭಾಳ ಸ್ಪಷ್ಟವಾಗಿ, ನನ್ನ ಮಗಳಿಗೆ ಅನ್ಯಾಯಕ್ಕೆ ಒಳಗಾಗಿದ್ದಂಥ ಸಾವಿಗೆ ನನ್ನ ಮಗಳಿಗೆ ನಂಗೆ ನ್ಯಾಯ ಬೇಕು. ನಾನು ತುಂಬ ಮಾತಾಡಬೇಕು, ಆದರೆ ಅವನ್ನ ಕೊಲೆಗಾರನ ಕೊಲೆಗಾರ ಅಂತಲೇ ಬಳಸಿ, ಯಾವ ಬಾಲಕನೂ ಅಲ್ಲ, ಯಾವ ಮಗುನೂ ಅಲ್ಲ, ಯಾವ ಇದೂ ಅಲ್ಲ, ಮಕ್ಕಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಅವಕ್ಕೆ ಜಾತಿ ಧರ್ಮ ಲಿಂಗ ತಾರತಮ್ಯ ಏನು ಗೊತ್ತಿರಲ್ಲ. ಆದರೆ ಇವೆಲ್ಲವೂ ಮೀರಿದು ಒಬ್ಬ ಕೊಲೆಗಾರನಿಗೆ ನಾವು ಮಗು ಮಕ್ಕಳು ಬಾಲಕನ ಹೆಸರು ಕರೆಯೋ ಅಗತ್ಯ ಇಲ್ಲ.
ಅವನು ಒಬ್ಬ ಕೊಲೆಗಾರ, ಕೊಲೆಗಾರ ಅಷ್ಟೇ ನನ್ನ ಇದರಲ್ಲಿ. ಮತ್ತು ನಾವು ಈಗ ಜೆ ಜೆ ಬಿ ಹೇಳುತ್ತೆ ನಾವು ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಮಕ್ಕಳಿಗೆ ಅಂತ ಹೇಳುತ್ತಲ್ವಾ. ಇದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಹಂಗಾರೆ 16 ವರ್ಷದ ಒಳಗಡೆ ಹುಡುಗ ಮಕ್ಕಳು ಏನು ಬೇಕಾದರೂ ಮಾಡಿದ್ರು ಕಾನೂನು ಪರವಾಗಿ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂದರೆ ಈ ಥರ ಘಟನೆಗಳು ಜಾಸ್ತಿ ಆಗ್ಬೋದು. ಅಥವಾ ಇದನ್ನೇ ಪ್ರೇರಣೆಯಾಗಿ ತಗೊಂಡು ಬೇರೆಯವರು ಅಂಥ ಮಕ್ಕಳನ್ನ ಬಳಸ್ಕೊಂಡು ಶಿಕ್ಷೆ ಅನ್ಯಾಯ ಮಾಡ್ಬೋದು. ಇವೆಲ್ಲವೂ ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ನಮ್ಮೆಲ್ಲರ ಧ್ವನಿ ಅವನಿಗೆ ಶಿಕ್ಷೆ ಮೂಲಕ ಅಂದರೆ ಕಾನೂನನ್ನು ತಿದ್ದುಪಡಿ ಮಾಡಬೇಕು. ನನ್ನ ಮಗಳಿಗೆ ಅನ್ಯಾಯಕ್ಕೆ ಬಲಿಯಾದಂಥ ನನ್ನ ಮಗಳು ನಾನು ಕಳ್ಕೊಂಡು ನಿಂತಿರೋಳಿಗೆ ಇವತ್ತು ಕಾನೂನು ವ್ಯವಸ್ಥೆಯಲ್ಲೇ ನನಗೆ ನ್ಯಾಯ ಸಿಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.